2023 ಜನವರಿ 1 ಈ ವರ್ಷದ ಶುಭಾರಂಭದಲ್ಲೇ ಈ ಜಮ್ಮು ಕಾಶ್ಮೀರಕ್ಕೆ ವಿಘ್ನ. ಅಂದರೆ ಅಂದು 3 ಮನೆಗಳ ಮೇಲೆ, ಹಿಂದೂ ಮನೆಗಳ ಮೇಲೆ ದಾಳಿ ಮಾಡಿ ಸುಮಾರು 4 ಜನರನ್ನು ಹತ್ಯೆ ಮಾಡಿದ್ದು ಮಾತ್ರವಲ್ಲ, 7 ಜನರು ಗಾಯಗೊಂಡಿದ್ದರು. ಮತ್ತೆ 2ನೇ ತಾರೀಕು ಸೋಮವಾರದಂದು ಉಗ್ರರು ಸ್ಫೋಟವನ್ನು ಮಾಡಿ ಓರ್ವ ಬಾಲಕ ಸಾವು ಮಾತ್ರವಲ್ಲದೆ ಇನ್ನೂ 4 ಮಂದಿಗೆ ಗಾಯವನ್ನು ಉಂಟು ಮಾಡಿದ್ದಾರೆ. ಈ ಪೀಠಕ್ಕೆ ನಾನು ಯಾಕೆ ಹಾಕಿದೆ ಎಂಬಂತಹ ವಿಚಾರ, 2016 ನೋಟ್ ಬ್ಯಾನ್ ಮಾಡಿದಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ ಉಗ್ರಗಾಮಿಗಳ ಚಟುವಟಿಕೆ ತೀರಾ ಹದಗೆಟ್ಟಿದೆ, ಭ್ರಷ್ಟಾಚಾರ ಮಿಗಿಲು ಮೀರಿದೆ. ಅಷ್ಟು ಮಾತ್ರವಲ್ಲ, ಕಪ್ಪು ಹಣ ಉಗ್ರಗಾಮಿಗಳ ಕೈ ಸೇರುತ್ತಾ ಇದೆ ಎಂದು ಹೇಳಿ ಅಂದು ನವೆಂಬರ್ 4 ಸೋ ಕಾಲ್ಡ್ 17.74 ಲಕ್ಷ ಕೋಟಿ ಟ್ರಾನ್ಸಾಕ್ಷನ್ ಇತ್ತು. ಅಷ್ಟು ಮೊತ್ತದ ಹಣ ಚಲಾವಣೆಯಲ್ಲಿ ಇತ್ತು. ಅದು ಈಗ 2022 ಡಿಸೆಂಬರ್ 23 ವೇಳೆಗೆ 32.42 ಲಕ್ಷ ಕೋಟಿಗೆ ಏರಿದೆ. ಅಂದರೆ ಕನಿಷ್ಠ 83% ಏರಿಕೆಯಾಗಿದೆ. ಅದು ಚಲಾವಣೆಯಲ್ಲಿರುವಂಥ ಹಣಗಳು. ತಾವೇನು ಹೇಳಿದ್ದು, ಇದರಿಂದ ಡಿಜಿಟಲೀಕರಣ ಹೆಚ್ಚಾಗುತ್ತದೆ, ಭ್ರಷ್ಟಾಚಾರ ಹಾಗೂ ಕಪ್ಪು ಹಣ ನಿರ್ಮೂಲನೆ ಆಗುತ್ತದೆ ಎಂಬಂಥ ವಿಚಾರ, ಉಗ್ರಗಾಮಿಗಳ ಚಟುವಟಿಕೆ ನಿರ್ಮೂಲನೆ ಆಗುತ್ತದೆ ಎಂಬಂಥ ವಿಚಾರವನ್ನು ಮುಂದಿಟ್ಟು ತಾವು ಮಾಡಿದ್ರಿ. ಆದರೆ ವಾಸ್ತವವಾಗಿ ಅದು ಆಗಿಲ್ಲ. 2022 ಜಮ್ಮು ಕಾಶ್ಮೀರದಲ್ಲಿ ಕನಿಷ್ಠ 229 ಮಂದಿ ಹತರಾಗಿದ್ದಾರೆ. ಅದರಲ್ಲಿ 28 ನಾಗರಿಕರು, 29 ಭದ್ರತಾ ಸಿಬ್ಬಂದಿ, 172 ಶಂಕಿತ ಉಗ್ರರು ಸೇರಿದಂತೆ 229 ಕಾಶ್ಮೀರಿ ಪಂಡಿತರು ಹತರಾಗಿದ್ದಾರೆ ಎಂಬುದು ಕೂಡ ವಾಸ್ತವ ಸತ್ಯ. ಜಮ್ಮು ಕಾಶ್ಮೀರದಲ್ಲಿ ಸಂವಿಧಾನದ Article 370 ರದ್ದು ಮಾಡಿದ ನಂತರ ಎಲ್ಲವೂ ನೈಜವಾಗಿ ಜನಜೀವನ ಸರಿಯಾದಂಥ ಸ್ಥಿತಿಯಲ್ಲಿ ಸಹಜ ಸ್ಥಿತಿಗೆ ಮರಳಿದೆ ಎಂಬಂಥ ಸಬೂಬನ್ನು ತಾವು ನೀಡಿದಿರಿ. ಆದರೆ ವಾಸ್ತವವಾಗಿ ಅದು ಸುಳ್ಳು ಎಂಬುದು ಈಗ ರುಜುವಾತಾಗಿದೆ. Article 370 ರದ್ದು ದೊಡ್ಡ ಸದ್ದು ಮಾಡಿದ್ದು ಮಾತ್ರ, ಆದರೆ ವಾಸ್ತವವಾಗಿ ಈ ರದ್ದು ಜನರ ಜೀವನವನ್ನು ಕದ್ದಿದೆ ಎಂಬುದು ಕೂಡ ಅಷ್ಟೇ ಸತ್ಯದ ವಿಚಾರ. ಮತ್ತು ಈಗ ಹಿಂದೂ ಪಂಡಿತರು ಆ ಕಣಿವೆಯಿಂದ ಓಡುತ್ತಿದ್ದಾರೆ. ತಮಗೆ ರಕ್ಷಣೆ ಇಲ್ಲ. ತಾವು ವರ್ಕ್ ಫ್ರಮ್ ಹೋಮ್ ನಾವು ಮಾಡುವಂಥ ಬಯಕೆಯನ್ನು ವ್ಯಕ್ತಪಡಿಸಿದರೆ ಸರ್ಕಾರ ಅದನ್ನು ತಿರಸ್ಕರಿಸಿ ಖುದ್ದು ಆಫೀಸ್ಗೆ ಬಂದು ಕೆಲಸ ಕಾರ್ಯವನ್ನು ಮಾಡಬೇಕು ಎಂಬಂಥ ಒಂದು ಆಜ್ಞೆಯನ್ನು ಕೂಡ ನೀಡಿದೆ. ಈಗ ಇದರಿಂದ ಗೃಹ ರಕ್ಷಕ ದಳಕ್ಕೆ ಶಸ್ತ್ರಾಸ್ತ್ರವನ್ನು ಪೂರೈಸುವಂತಹ ಒಂದು ನಿಟ್ಟಿನಲ್ಲಿ ಸರಕಾರ, ಕೇಂದ್ರ ಹಾಗೂ ರಾಜ್ಯ ಸರಕಾರಗಳು ಕಾರ್ಯೋನ್ಮುಖವಾಗಿದೆ. ಅಂದರೆ ಈಗ ವಾಸ್ತವ ಸ್ಥಿತಿ ಜಮ್ಮು ಕಾಶ್ಮೀರದಲ್ಲಿ Article 370 ರದ್ದಿನಿಂದ ಯಾವುದೇ ಪ್ರಯೋಜನ ಆಗಿಲ್ಲ ಎನ್ನುವುದು ಸತ್ಯ. ಅದನ್ನು ಅರಿಬೇಕಾದವರು ನೀವು. ಜೈ ಹಿಂದ್.